ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟ ತಮಾಷೆಯ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು. ಪಂದ್ಯದ ಎರಡನೇ ದಿನದಾಟದ ವೇಳೆ ದಕ್ಷಿಣ ಆಫ್ರಿಕಾದ ಬೌಲರ್ ಕಗಿಸೋ ರಬಾಡಾ ಬೌಂಡರಿ ಲೈನ್ ಬಳಿ ಫೀಲ್ಡಿಂಗ್ ಮಾಡುತ್ತಿದ್ದರು. ಈ ವೇಳೆ ಪಂದ್ಯ ವೀಕ್ಷಿಸುತ್ತಿದ್ದ ಫ್ಯಾನ್ಸ್ ರಬಾಡರಂತೆಯೇ ಅನುಕರಿಸಿದ್ದು ತುಂಬಾ ಮಜವಾಗಿತ್ತು. ರಬಾಡಾ ಮಾಡಿದಂತೆ ವ್ಯಾಯಾಮ ಮಾಡಿದ ಈ ಫನ್ನಿ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ. दक्षिण आफ्रिका विरुद्ध एरने टेस्ट नली ऑस्ट्रेलिया आरंभिक बैट्समैन डेविड वार्नर द्विशतक सिडिसिदारे. तम नूरने पंद्यदली वार्नर द्विशतक सिडिसि मिंचिद्रु. इन्नु वार्नर शतक दाटक्के पत्नी कैंडिस वार्नर साक्षियाद्रु. वार्नर शतक सिडिसिदाग कैंडिस एमोशनल आगिद्रु. कण्णीरु सुरिसि तम्म खुशियन्न व्यक्तपडिसिद्रु. ನೇಪಾಳದ ಟಿ20 ಟೂರ್ನಿಯ ಪಂದ್ಯವೊಂದರಲ್ಲಿ ವಿಕೆಟ್ ಕೀಪರ್ ಒಬ್ಬ ಅದ್ಭುತ ರನ್ ಔಟ್ ಮೂಲಕ ಎಲ್ಲರನ್ನ ನಿಬ್ಬೆರಗಾಗಿಸಿದ್ದಾನೆ. ಫೀಲ್ಡರ್ ನೀಡಿದ ಬಾಲ್ನ ಡೈವ್ ಮಾಡಿ ಹಿಡಿಯುವ ಕೀಪರ್ ನಂತರ ಒಂದು ಕ್ಷಣಾನು ಹಿಂದೆ ತಿರುಗಿ ನೋಡದೆ ವಿಕೆಟ್ ಗೆ ಥ್ರೋ ಮಾಡಿದ್ದಾನೆ. ಈತನ ಕೀಪಿಂಗ್ ಸ್ಕಿಲ್ಸ್ ಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಅಲ್ಲದೆ ಕೆಲವರು ಧೋನಿ ವಿಕೆಟ್ ಕೀಪಿಂಗ್ ಜೊತೆ ಹೋಲಿಕೆ ಮಾಡುತ್ತಿದ್ದಾರೆ. ಆಸ್ಟ್ರೇಲಿಯಾ ಮಾಜಿ ಆಟಗಾರ ಸ್ಪಿನ್ ಲೆಜೆಂಡ್ ಶೇನ್ ವಾನ್ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಅತ್ಯುತ್ತಮ ಟೆಸ್ಟ್ ಆಟಗಾರ ಪ್ರಶಸ್ತಿ ನೀಡಲು ಕ್ರಿಕೆಟ್ ಆಸ್ಟ್ರೇಲಿಯಾ ನಿರ್ಧರಿಸಿದೆ. ಟೆಸ್ಟ್ನಲ್ಲಿ ತಮ್ಮ ಲೆಗ್ ಸ್ಪಿನ್ ಬೌಲಿಂಗ್ ಮೂಲಕ ವಾನ್ ಹಲವು ದಾಖಲೆಗಳನ್ನು ಬರೆದಿದ್ದಾರೆ. ಅತಿ ಹೆಚ್ಚು ವಿಕೆಟ್ ಪಡೆದ ಎರಡನೇ ಬೌಲರ್ ಅನ್ನೋ ದಾಖಲೆ ವಾನ್ ಹೆಸರಿನಲ್ಲಿದೆ. ಇದೇ ವರ್ಷ ಮಾರ್ಚ್ನಲ್ಲಿ ಶೇನ್ ವಾನ್ ಥಾಯ್ಲೆಂಡ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದರು. ಐಪಿಎಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರ ಆಡಿದ್ದೆ ನನ್ನ ಕೆರಿಯರ್ನ ಬಿಗ್ ಟರ್ನಿಂಗ್ ಪಾಯಿಂಟ್. ಕೆಕೆಆರ್ ತಂಡದ ಪರ ಆಡುವಾಗ ಟಾಪ್ ಆರ್ಡರ್ ನಲ್ಲಿ ಆಡಬೇಕು ಎಂದುಕೊಳ್ತಿದ್ದೆ, ಆದ್ರೆ ಅದು ಮುಂಬೈ ತಂಡಕ್ಕೆ ಬಂದ ಮೇಲೆ ನೆರವೇರಿತು. ಇನ್ನ ಪಂದ್ಯದಲ್ಲಿ ತಂಡ ನೀಡಿದ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸುವುದೇ ನನ್ನ ಗುರಿ ಅಂತ ಟೀಂ ಇಂಡಿಯಾದ ಮಿಸ್ಟರ್ 360 ಡಿಗ್ರಿ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. ಕೆಎಲ್ ರಾಹುಲ್ ಟೆಸ್ಟ್ ತಂಡದಲ್ಲಿ ಸ್ಥಾನ ಉಳಿಸಿಕೊಳ್ಬೇಕಾದ್ರೆ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಬೇಕು, ಶತಕ ಸಿಡಿಸಬೇಕು. ಇಲ್ಲವಾದಲ್ಲಿ ರಾಹುಲ್ ಸ್ಥಾನಕ್ಕೆ ಕುತ್ತು ಬರಲಿದೆ. 40 ಪಂದ್ಯಗಳನ್ನಾಡಿದ್ರೂ ರಾಹುಲ್ ಸರಾಸರಿ ಇನ್ನೂ 40 ದಾಟಿಲ್ಲ. ರಾಹುಲ್ ಫಾರ್ಮ್ಗೆ ಮರಳದಿದ್ರೆ ಶುಭ್ಮನ್ ಗಿಲ್ ಕೆಎಲ್ ರಾಹುಲ್ ಜಾಗವನ್ನು ಆಕ್ರಮಿಸಿಕೊಳ್ಳಲಿದ್ದಾರೆ ಎಂದು ಟೀಂ ಇಂಡಿಯಾ ಆಟಗಾರ ದಿನೇಶ್ ಕಾರ್ತಿಕ್ ಅಭಿಪ್ರಾಯಪಟ್ಟಿದ್ದಾರೆ.